ಕಷ್ಟಕ್ಕೆ ಅಂತ್ಯ ಹಾಡಿ ಒಳ್ಳೆಯದಕ್ಕೆ ನಾಂದಿ ಹಾಡುವ ಹನುಮ ಎಲ್ಲ ಕಾಲಕ್ಕೂ ಸಲ್ಲುತ್ತಾನೆ. ಈ ಹನುಮನ ಭಕ್ತ ತುಳಸಿದಾಸರ ಹನುಮಾನ್ ಚಾಲೀಸ್ನ ದೋಹಗಳಿಗೆ ಕಲಾಕೃತಿ ರೂಪ ನೀಡಿದ್ದಾರೆ ಕಲಾವಿದೆ ಚಂಪಾ ಶರತ್. ಬನ್ನಿ ಹಾಗಾದ್ರೆ ಹನುಮಂತನ ದರ್ಶನ ಮಾಡ್ಕೊಂಡು ಬರೋಣ. ಲಂಕೆ ಸುಟ್ಟು ಹೊರಡುವ ಹನುಮನ ಚಿತ್ರಣ, ರಾಮ ದರ್ಬಾರ್, ಬೈಕ್ ಮೇಲೆ ಕುಳಿತ ಹನುಮ, ಹೀಗೆ ಹನುಮನನ ಸಾಂಪ್ರದಾಯಿಕ ಹಾಗೂ ಆಧುನಿಕ ಶೈಲಿಯಲ್ಲಿ ನೋಡುವ ಭಾಗ್ಯ ಹನುಮನ ಭಕ್ತರದ್ದು. ಶ್ರೀರಾಮನ ಪರಮ ಭಕ್ತ ತುಳಸಿದಾಸರು ಹನುಮಾನ್ ಚಾಲೀಸ ರಚಿಸಿದ್ದಾರೆ. ಅದರಲ್ಲಿ 40 ದೋಹಗಳನ್ನ ಕಲಾಕೃತಿಗೆ ಅಳವಡಿಸುವ ವಿಭಿನ್ನ ಕಲಾ ಪ್ರೌಢಿಮೆ ಮೆರೆದಿದ್ದಾರೆ ಕಲಾವಿದೆ ಚಂಪಾ ಶರತ್. ಮೇ 26ಕ್ಕೆ ವಿಲ್ಸನ್ ಗಾರ್ಡನ್ನ ಸುಮುಖ ಗ್ಯಾಲರಿಯಲ್ಲಿ ಆರಂಭಗೊಂಡಿರೋ ಪ್ರದರ್ಶನ ಜೂನ್ 23ರವರೆಗೆ ನಡೆಯಲಿದೆ. ಮೂಲತಃ ಮೈಸೂರಿನವರಾದ ಕಲಾವಿದೆ ಚಂಪಾ 10 ವರ್ಷಗಳ ಹಿಂದೆ ದೋಹಾ ಪ್ರೇರಣೆಯಿಂದ 20 ಕಲಾಕೃತಿಗಳನ್ನ ರಚಿಸಿದ್ರು. ಈಗ 20 ಕಲಾಕೃತಿಗಳಿಗೆ ಜೀವ ತುಂಬಿದ್ದಾರೆ. ಕಲಾವಿದೆಯ ಮನೆ ಬಳಿ ಇರೋ ಆಂಜನೇಯ ದೇವಾಲಯ, ಅಲ್ಲಿ ಭಕ್ತರ ಒಡನಾಟ, ಇವು ಕಲಾಕೃತಿ ರಚಿಸಲು ಪ್ರೇರಣೆಯಾಗಿದೆ. ಉಡ್ಕಟ್ ಮೂಲಕ ಕಲಾಕೃತಿಗಳನ್ನ 5 ವರ್ಷದ ದೀರ್ಘಾವಧಿಯಲ್ಲಿ ರಚಿಸಿದ್ದಾರೆ. ಈಗಿನ ಕಾಂಟೆಕ್ಸ್ಟ್ ಅಲ್ಲಿ ಹೇಗೆ ಜನ ಆಂಜನೇಯಂಗೆ ರಿಲೇಟ್ ಮಾಡ್ತಾರೆ ಅನ್ನೋದೊಂದು ಕೆಲವು ವರ್ಕ್ಸ್ ತೋರಿಸುತ್ತೆ. ನೀವು ನೋಡಿರ್ಬೋದು, ರಾಯಲ್ ಎನ್ಫೀಲ್ಡ್ ಮೇಲೆ ಕೂತಿರೋ ಆಂಜನೇಯ, ಮತ್ತು ಆಂಜನೇಯನ ಜೊತೆ ಸೆಲ್ಫಿ ತೆಕ್ಕೋತಾ ಇರೋದು, ಮತ್ತು ಇನ್ನೊಂದು ರಾಮಚರಣಕ್ಕೆ ಜನರೆಲ್ಲ ಸೇರ್ತಾರೆ ಅನ್ನೋ ಇದರಲ್ಲಿ ನಾನು, ಮತ್ತು ಇನ್ನೊಂದರಲ್ಲಿ ಬೆಟ್ಟದ ಮೇಲೆ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಜನ ದರ್ಶನಕ್ಕೋಸ್ಕರ ಹೇಗೆ ಕ್ಯೂನಲ್ಲಿ ನಿಂತಿದ್ದಾರೆ, ಬೇಜಾರಿಲ್ಲದೆ ದಿನಗಟ್ಟಲೆ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಇವತ್ತಿಗೂ ಜನ ದರ್ಶನ ನೋಡೋಕ್ಕೋಸ್ಕರ ಹೋಗ್ತಾರೆ. ಸೊ ಇದೆಲ್ಲ ಇವತ್ತಿನ ಕಾಂಟೆಕ್ಸ್ಟಲ್ಲೇ ಇದೆ. ಆಂಜನೇಯ ಬಾಯಲ್ಲಿ ಉಂಗುರ ಇಟ್ಟುಕೊಂಡು ಸಮುದ್ರ ಹಾರುವಾಗ ಜಲಚರಗಳ ಚಿತ್ರಣ, ಅಂತ್ಯದಲ್ಲಿ ಎಲ್ಲಾ ಜೀವಿಗಳು ರಾಮಚರಣದಲ್ಲಿ ಲೀನ, ಹನುಮನೊಂದಿಗೆ ಸೆಲ್ಫಿ, ರಾಮಸೇತು ನಿರ್ಮಾಣ, ಋಷಿಗಳ ರಕ್ಷಿಸುವ ಆಂಜನೇಯ, ತುಳಸಿದಾಸರ ಹನುಮ ಭಕ್ತ, ಆಂಜನೇಯರ ಒಡನಾಟ, ಚಿಕ್ಕವನಿದ್ದಾಗ ಸೂರ್ಯನನ್ನ ಹಣ್ಣು ಅಂತ ತಿಳಿದು ಕೀಳಲು ಹಾರಿದ ಸನ್ನಿವೇಶಗಳು ಹನುಮ ಚರಿತೆಗೆ ಸಾಕ್ಷಿಯಾಗಿವೆ. It's like it's a print work. It's like this day is the like print culture has gone very low, like, and she has done a really like huge works on printmaking. So like woodcuts are be like small, I've been seeing always. There's like huge works and multiple colors. Like normally we see black and white or monochrome something. ಹನುಮ ಎಲ್ಲಾ ದೇವತೆಗಳಿಗೆ ಭಿನ್ನ. ಇತ್ತೀಚೆಗೆ ಕೇಸರಿ ಬಣ್ಣದ ಹನುಮನ ಚಿತ್ರಗಳನ್ನ ವಾಹನದ ಮೇಲೆ ಹಾಕಿಸೋದು ಟ್ರೆಂಡ್ ಆಗಿತ್ತು. ಅದರಂತೆ ಚಿತ್ರರಂಗದಲ್ಲೂ ಈ ಬಜರಂಗಿ ಕಡಿಮೆಯೇನೂ ಮಿಂಚಿಲ್ಲ. ಜನರ ವೇಷಭೂಷಣ ಬದಲಾಗಿರಬಹುದು, ಆದ್ರೆ ದೈವವನ್ನ ಕುರಿತ ಶ್ರದ್ಧೆ ಬದಲಾಗಿಲ್ಲ. ಒಳಿತು ಕೆಡಕುಗಳಿಗೆ ತಕ್ಕನಾದ ಫಲ ಇದ್ದೇ ಇದೆ, ಎಚ್ಚರ ಅಂತಿವೆ ಹನುಮನ ಕಲಾಕೃತಿಗಳು. ಕ್ಯಾಮರಾ ಪರ್ಸನ್ ಶರತ್ ಜೊತೆ ಶಶಿರೇಖಾ, ಸುದ್ದಿ ಟಿವಿ, ಬೆಂಗಳೂರು.